ಪ್ರಿಯ ವೀಕ್ಷಕರೇ ತೊಂಬತ್ತೆಂಟು ಜನ ಅಪರಾಧಿಗಳಿಗೆ ಕೊಪ್ಪಳದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಮೂಲಕ ಭಾರತದಲ್ಲಿ ಐತಿಹಾಸಿಕ ತೀರ್ಪು ಎನ್ನುವಂಥ ಒಂದು ವಿಶೇಷವಾದಂಥ ತೀರ್ಪು ಹೊರಬಿದ್ದಿರುವುದು ದೇಶಾದ್ಯಂತ ಸಂಚಲನವನ್ನುಂಟು ಮಾಡಿದೆ ದೇಶಾದ್ಯಂತ ದಲಿತ ಸಮುದಾಯದವರ ಮೇಲೆ ನಡೆಯುತ್ತಿರುವ ಹಲ್ಲೆ ಹತ್ಯೆಗಳು ವರದಿಯಾಗುತ್ತಲೇ ಇವೆ ಸಂವಿಧಾನ ಎಲ್ಲರಿಗೂ ಗೌರವದಿಂದ ಬದುಕುವ ಹಕ್ಕನ್ನು ಕೊಟ್ಟಿದ್ದರೂ ಅವರಣೀಯರ ಮೇಲೆ ಸವರ್ಣಿಯರ ದಮನ ಹೆಚ್ಚುತ್ತಲೇ ಇದೆ ಇನ್ನು ಶಿಕ್ಷೆ ಪ್ರಕಟ ಸುದ್ದಿ ಕೇಳುತ್ತಿದ್ದಂತೆಯೇ ಅಪರಾಧಿ ರಾಮಪ್ಪ ಬೋವಿ ಸಾವನ್ನಪ್ಪಿದ್ದಾರೆ ಮರಕುಂಬಿ ಗಲಾಟೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ರಾಮಪ್ಪ ಬೋವಿ ಅವರನ್ನ ಕೊಪ್ಪಳ ಜಿಲ್ಲಾ ಕಾರಾಗೃಹದಲ್ಲಿಯೇ ಇರಿಸಲಾಗಿತ್ತು ಇನ್ನು ಕೋರ್ಟ್ನಲ್ಲಿ ಶಿಕ್ಷೆ ಪ್ರಕಟ ಆಗುತ್ತಿದ್ದಂತೆ ಈ ವಿಚಾರ ತಿಳಿದ ರಾಮಪ್ಪನಿಗೆ ಭಾರೀ ಚಿಂತೆಗೀಡಾಗಿದ್ದು ನಿನ್ನೆ ತಡರಾತ್ರಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಈ ಹಿನ್ನೆಲೆಯಲ್ಲಿ ಅಪರಾಧಿಯನ್ನು ಕೂಡಲೇ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ರಾಮಪ್ಪ ಸಾವಿಗೀಡಾಗಿದ್ದಾನೆ ಅಟ್ರಾಸಿಟಿ ಕಾನೂನಿಗೂ ಹೆದರದ ಮೇಲ್ಜಾತಿಯವರು ಕೆಳವರ್ಗದವರ ಮೇಲೆ ದೌರ್ಜನ್ಯವನ್ನು ಎಸಗುತ್ತಲೇ ಬಂದಿದ್ದಾರೆ ಆದರೆ ಈ ಒಂದು ತೀರ್ಪು ದುರಹಂಕಾರಿ ಸವರ್ಣೀಯರ ಜಂಗಾಬಲವನ್ನೇ ಉಡುಗಿಸುವಂತಿದೆ ದಲಿತರ ಮೇಲೆ ಹಲ್ಲೆ ಮಾಡಿ ಅವರ ಗುಡಿಸಲುಗಳಿಗೆ ಬೆಂಕಿ ಇಟ್ಟು ಅಟ್ಟಹಾಸ ಮರೆದ ನೂರೊಂದು ಜನರಿಗೆ ಸಾಮೂಹಿಕ ಶಿಕ್ಷೆಯನ್ನು ವಿಧಿಸಲಾಗಿದೆ ಅದರಲ್ಲಿ ತೊಂಬತ್ತೆಂಟು ಜನ ದುರುಳರಿಗೆ ಜೀವಾವಧಿ ಶಿಕ್ಷೆಯಾಗಿದ್ದು ಬಹುಶಃ ಭಾರತದ ಇತಿಹಾಸದಲ್ಲೇ ಮೊದಲನೆಯದ್ದಾಗಿದೆ ಹಾಗಾದರೆ ಆಗಿದ್ದಾದರೂ ಏನು ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಗಂಗಾವತಿ ತಾಲೂಕಿನ ಮರುಕುಂಬಿ ಗ್ರಾಮದ ಕೆಲವರು ಸಿನಿಮಾ ನೋಡಲು ಹೋಗಿದ್ದಾಗ ಟಿಕೆಟ್ ವಿಚಾರದಲ್ಲಿ ದಲಿತರ ಜತೆಗೆ ಜಗಳ ಮಾಡಿಕೊಂಡಿದ್ದರು ಮೇಲ್ಜಾತಿಯವರಾದ ತಮಗೆ ಕೆಳಜಾತಿಯ ಯುವಕರು ಎದುರಾಡಿದ್ದು ಸವರ್ಣೀಯರ ಅಹಂಕಾರಕ್ಕೆ ಧಕ್ಕೆ ತಂದಿತ್ತು ಇದರ ದುಷ್ಪರಿಣಾಮದಿಂದಾಗಿ ಮಾರನೆಯ ದಿನ ಮರುಕುಂಬಿ ಗ್ರಾಮದ ಹೋಟೆಲು ಹಾಗೂ ಕ್ಷೌರದಂಗಡಿಗಳಿಗೆ ದಲಿತರ ಪ್ರವೇಶವನ್ನು ನಿಷೇಧಿಸಲಾಗಿತ್ತು ಯಾವಾಗ ಈ ತಾರತಮ್ಯವನ್ನು ವಿರೋಧಿಸಿ ದಲಿತರು ಪೊಲೀಸರಿಗೆ ದೂರು ಕೊಟ್ಟರೋ ಯಾವಾಗ ಪೊಲೀಸ್ ಅಧಿಕಾರಿಗಳು ಗ್ರಾಮದಲ್ಲಿ ತನಿಖೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಹೋದರೋ ಆಗ ಗ್ರಾಮದ ಸಮಸ್ತ ಸಹವರ್ಣಿಯರ ಸಿಟ್ಟು ನೆತ್ತಿಗೇರಿತ್ತು ಅವತ್ತೇ ರಾತ್ರಿ ದಲಿತರ ಕೇರಿಗೆ ನುಗ್ಗಿದ ಮೇಲ್ಜಾತಿ ದುರುಳರು ದಲಿತರ ಗುಡಿಸಲೆಗಳಿಗೆ ಬೆಂಕಿ ಹಚ್ಚಿ ಹಲ್ಲೆ ಮಾಡಿ ತಮ್ಮ ತೋಳಬಲವನ್ನು ತೋರಿಸಿದ್ದರು ಇದರಿಂದಾಗಿ ದಲಿತರೆಲ್ಲ ಹೆದರುಕೊಂಡು ಊರು ಬಿಟ್ಟು ಓಡಿ ಹೋಗುತ್ತಾರೆ ಎಂಬ ಮೇಲ್ಜಾತಿಯವರ ಲೆಕ್ಕಾಚಾರ ಮರುದಿನವೇ ಹುಸಿಯಾಗಿತ್ತು ಒಟ್ಟು ನೂರ ಹದಿನೇಳು ಜನರ ಮೇಲೆ ಕೇಸು ದಾಖಲಾಗಿತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಈ ಘಟನೆಗೆ ಪ್ರಮುಖ ಸಾಕ್ಷಿಯಾಗಿದ್ದ ಸಿಇಐಎಂ ಪಕ್ಷದ ಕಾರ್ಯಕರ್ತ ವೀರೇಶ್ ಮರುಕುಂಬಿಯನ್ನ ಕೋರ್ಟಿಗೆ ಹಾಜರಾಗುವ ದಿನ ಅಂದರೆ ಎರಡು ಸಾವಿರದ ಹದಿನೈದು ಜುಲೈ ಹತ್ತರಂದು ಬೆಳಿಗ್ಗೆ ಕೊಲೆ ಮಾಡಿ ಕೊಪ್ಪಳದ ರೈಲು ಹಳಿಗಳ ಮೇಲೆ ಎಸೆಯಲಾಗಿತ್ತು ಪೊಲೀಸರು ಮೇಲ್ಜಾತಿಯವರ ಪರವಾಗಿ ನಿಂತು ಅದೊಂದು ಆತ್ಮಹತ್ಯೆ ಎಂದು ಕೊಲೆ ಪ್ರಕರಣವನ್ನು ಮುಚ್ಚಿಹಾಕಿದರು ಸಾಕ್ಷಿಯನ್ನು ನಾಶ ಮಾಡಿದರೆ ಶಿಕ್ಷೆಯಿಂದ ಪಾರಾಗಬಹುದು ಎಂದುಕೊಂಡಿದ್ದ ಸವರ್ಣೀಯ ದುರಹಂಕಾರಿಗಳಿಗೆ ಕೊಪ್ಪಳದ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು ಹತ್ತು ವರ್ಷಗಳ ಸುದೀರ್ಘ ವಿಚಾರಣೆ ನಂತರ ಯಾರೂ ಕಲ್ಪಿಸಿಕೊಳ್ಳಲು ಸಾಧ್ಯವಾಗದಂತಹ ಶಿಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೈದರಂದು ಘೋಷಿಸಿ ಜಾತಿ ಶ್ರೇಷ್ಠತೆಯ ವ್ಯಸನ ಪೀಡಿತರಿಗೆ ಸೊಕ್ಕಡಗಿಸಿತು ಬೆಂಕಿ ಹಚ್ಚಿದ ಒಟ್ಟು ನೂರ ಹದಿನೇಳು ಆರೋಪಿಗಳಲ್ಲಿ ಅಳಿದು ಉಳಿದ ನೂರ ಒಂದು ಜನರನ್ನು ಅಪರಾಧಿಗಳು ಎಂದು ನ್ಯಾಯಾಧೀಶರಾದ ಸಿ ಚಂದ್ರಶೇಖರ್ ಅವರು ಘೋಷಿಸಿದರು ಅದರಲ್ಲಿ ತೊಂಬತ್ತೆಂಟು ಮಂದಿ ಭಸ್ಮಾಸುರರಿಗೆ ಜೀವಾವಧಿ ಶಿಕ್ಷೆ ಹಾಗೂ ಬಾಕಿ ಮೂವರಿಗೆ ಐದು ವರ್ಷ ಕಠೋರ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು ಸಂವಿಧಾನದ ಆಶಯವನ್ನು ಎತ್ತಿಹಿಡಿದ ದಲಿತರ ಮೇಲೆ ನಡೆದ ಅನಾಚಾರಕ್ಕೆ ಅತ್ಯುಗ್ರ ಶಿಕ್ಷೆಯನ್ನು ಕೊಟ್ಟ ಈ ನ್ಯಾಯಾಧೀಶರ ನಡೆ ಅತ್ಯಂತ ಮಾದರಿಯದ್ದಾಗಿದೆ ತೋಳ್ಬಲದಿಂದ ಎಂತಹ ಕಾಂಡಗಳನ್ನು ಮಾಡಿ ಹಣಬಲದಿಂದ ದಕ್ಕಿಸಿಕೊಳ್ಳುತ್ತೇವೆ ಎನ್ನುವ ದುರಹಂಕಾರಿ ಜಾತಿವಾದಿಗಳಿಗೆ ನ್ಯಾಯಾಲಯದ ಆದೇಶ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ ಇದೇ ರೀತಿ ಕೆಳತಳ ವರ್ಗದವರ ಮೇಲೆ ಹಲ್ಲೆ ಹತ್ಯೆ ಮಾಡಿ ದೌರ್ಜನ್ಯವೆಸಗುವ ಎಲ್ಲ ಮೇಲ್ಜಾತಿ ದುರುಳರಿಗೆ ಈ ದೇಶದ ನ್ಯಾಯಾಲಯಗಳು ನ್ಯಾಯಸಮ್ಮತವಾದ ವಿಚಾರಣೆ ಮಾಡಿ ಗರಿಷ್ಠ ಶಿಕ್ಷೆ ವಿಧಿಸಿದ್ದೇ ಆದರೆ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ಖಂಡಿತ ನಿಯಂತ್ರಣಕ್ಕೆ ಬರುತ್ತವೆ ಇಂದಲ್ಲ ನಾಳೆ ಸಂವಿಧಾನದ ಸಮಾನತೆಯ ಆಶಯ ನನಸಾಗುತ್ತದೆ ಆದರೆ ಎಲ್ಲ ನ್ಯಾಯಾಲಯಗಳಲ್ಲೂ ಚಂದ್ರಶೇಖರ್ ರವರಂತಹ ದಲಿತರ ಪರ ನ್ಯಾಯಮೂರ್ತಿಗಳು ಇರಬೇಕಲ್ಲ ಇದೇ ಮರುಕುಂಬಿ ಪ್ರಕರಣದ ಅಪರಾಧಿಗಳು ಮೇಲಿನ ಕೋರ್ಟ್ಗೆ ಅಪೀಲು ಹೋಗಿ ಜಾಮೀನು ಪಡೆಯುತ್ತಾರೆ ಅಲ್ಲೂ ಅವರ ಪರವಾಗಿ ಆದೇಶ ಬಾರದಿದ್ದರೆ ಇನ್ನೂ ಮೇಲಿನ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡುತ್ತಾರೆ ಈ ತೀರ್ಪು ಬರುವುದಕ್ಕೆ ಹತ್ತು ವರ್ಷಗಳೇ ಕಳೆದಾವು ಇನ್ನು ಮೇಲಿನ ನ್ಯಾಯಾಲಯಗಳನ್ನೆಲ್ಲ ಈ ಪ್ರಕರಣ ಹಾದು ಬರಬೇಕೆಂದರೆ ಇನ್ನೂ ಎರಡು ಮೂರು ದಶಕಗಳೇ ಬೇಕಾಗಬಹುದು ಈಗಾಗಲೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಹದಿನಾರು ಜನರು ಅಸುನೀಗಿದ್ದಾರೆ ಮೇಲಿನ ಕೋರ್ಟ್ಗಳಲ್ಲಿ ಅಂತಿಮ ತೀರ್ಪುಗಳು ಬರುವುದರಲ್ಲಿ ಅರ್ಧಕ್ಕೂ ಹೆಚ್ಚು ಅಪರಾಧಿಗಳಿಗೆ ಅಂತಿಮ ನಮನ ಸಲ್ಲಿಸಿಯಾಗಿರುತ್ತದೆ ಬಹುತೇಕ ದೂರುದಾರರು ಹಾಗೂ ಸಾಕ್ಷಿಗಳು ಶಿವನ ಪಾದ ಸೇರಿಯಾಗಿರುತ್ತದೆ ನಮ್ಮ ನ್ಯಾಯಾಂಗದ ವಿಳಂಬ ವ್ಯವಸ್ಥೆ ಆಗಿದೆ ನ್ಯಾಯಾಧೀಶರ ಹಿನ್ನೆಲೆ ಸಿದ್ಧಾಂತ ಹಾಗೂ ಆಲೋಚನಾ ಕ್ರಮದ ಮೇಲೆ ಈ ಪ್ರಕರಣ ಅಂತಿಮ ಆದೇಶ ನಿರ್ಧಾರವಾಗಿರುತ್ತದೆ ಏನೇ ಆಗಲಿ ದುರ್ಬಲ ಸಮುದಾಯದವರ ಮೇಲೆ ದೌರ್ಜನ್ಯವೆಸಗುವ ಮುನ್ನ ಹಲವು ಬಾರಿ ಸವರಣೀಯರು ಯೋಚಿಸುವಂತೆ ಮಾಡುವ ಹಾಗೆ ಈ ಮರಕುಂಬಿ ದಲಿತ ದಮನದ ಪ್ರಕರಣದ ತೀರ್ಪು ಹೊರಬಂದಿದೆ ಕಾನೂನು ಇನ್ನೂ ಎಚ್ಚರವಾಗಿದೆ ಈ ಒಂದು ತೀರ್ಪು ಸಂವಿಧಾನದ ಗೆಲುವು ಆಗಿದೆ ಈ ಒಂದು ಐತಿಹಾಸಿಕ ತೀರ್ಪಿನ ಮೂಲಕ ದೇಶಾದ್ಯಂತ ಜಾತಿವಾದಿಗಳಿಗೆ ಒಂದು ಎಚ್ಚರಿಕೆ ಸಂದೇಶ ರವಾನೆಯಾದದಂತೂ ಸತ್ಯ ಈ ಮೂಲಕ ದೇಶಾದ್ಯಂತ ಎಲ್ಲ ಜಾತಿಯವರು ತಮ್ಮಲ್ಲಿ ಸಹಬಾಳ್ವೆ ಮತ್ತು ಸಹಕಾರದಿಂದ ಬಾಳಲಿ ಎನ್ನುವ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು